ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ನನ್ನ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಚೈತ್ರ ಇವತ್ತಿನ ವಿಡಿಯೋದಲ್ಲಿ ನಮ್ಮೂರು ಜಾತ್ರೆಗೆ ನಾವು ಹೇಗೆ ದೀಪಾಲಂಕಾರನ ಮನೆಯಲ್ಲೇ ಮಾಡಿದ್ವಿ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ನಿಮ್ಮೂರಲ್ಲಿ ಜಾತ್ರೆ ಹಬ್ಬ ಏನಾದರೂ ಇದ್ರೆ ಹಾಗೆ ದೇವ್ರಿಗೆ ದೀಪಾಲಂಕಾರ ಮಾಡ್ಕೊಂಡು ತಗೊಂಡು ಹೋಗೋದಿದ್ರೆ ಬೆಲೆದಾರತಿ ಮಾಡೋದಾದರೆ ತುಂಬಾ ಯೂಸ್ ಆಗುತ್ತೆ ಮನೆಯಲ್ಲೇ ನಾವು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಸಹ ಒಂದು ಐಡಿಯಾ ಬರುತ್ತೆ ಕಂಪ್ಲೀಟಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ मार दी लांड्री सब्सक्राइब मार कोली ब्लॉग मारता हूँ जाते ना मेरा मारो दबला स्मार्ट लांड्री बताएं लेह निविका अंते बुवे तक कोई सोच लें निविका अंते बुवे तक कोई सोच लग मारी सुनेरो मिनी ब्लॉग मारता हूँ ये भी सीधा आ गया इनके आ गए मम्मी क्या कर रही हो ले आबू ದೀಪಾಲಂಕಾರ ಮಾಡೋದಕ್ಕೆ ಈ ರೀತಿ ಸ್ಟ್ಯಾಂಡ್ ಇದ್ರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನಮ್ಮ ಮನೆಯಲ್ಲಿ ಒಂದು ಬಟ್ಲಿಗೆ ಈ ರೀತಿ ಸ್ಟ್ಯಾಂಡನ್ನು ಪರ್ಮನೆಂಟಾಗಿ ಫಿಕ್ಸ್ ಮಾಡಿಸ್ಬಿಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ನಾವು ದಬ್ಬೆನ ಕಟ್ಟಿ ದೀಪಾಲಂಕಾರನ ಮನೆಯಲ್ಲೇ ಮಾಡ್ಕೊಳ್ತೀವಿ ಈ ಸರಿ ಜಾತ್ರೆ ಜೋರಾಗಿರೋದ್ರಿಂದ ಒಂದು ದೀಪನ ಹೊರಗಡೆ ಆರ್ಡ್ರ್ ಕೊಟ್ಟು ಇನ್ನೊಂದನ್ನೇ ನಾವೇ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಎರಡು ಕೆ ಜಿಯಷ್ಟು ಸುಗಂಧರಾಜ ಹೂವನ್ನು ತರಿಸಿದ್ದಾರೆ ಹಾಗೆ ರೋಸುವ ಮತ್ತು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಬಿದ್ರ ದಬ್ಬೆ ಬಿದ್ರಿನ ದಬ್ಬೆಯಲ್ಲಿ ನಾವು ಈಸಿಯಾಗಿ ದೀಪಾಲಂಕಾರನ ಮಾಡ್ಕೊಳ್ಬೋದು ಬಿದ್ರಿಂದ ದಬ್ಬೆಗೆ ಎರಡರಿಂದ ಮೂರು ಹೂವನ ತೊಗೊಂಡು ಒಂದೊಂದು ಸ್ಟೆಪ್ಪನ್ನು ಹಾಕಿ ಈ ರೀತಿ ಹೂ ಕಟ್ಟೋ ದಾರ ಇರುತ್ತಲ್ವ ಅದರಲ್ಲಿ ಸುತ್ತಕೊಳ್ಬೇಕು ಗಂಟೆನೂ ಹಾಕೋದು ಬೇಡ ಹಾಗೆ ಈ ರೀತಿ ಸುತ್ಕೊಂಡ್ರೆ ಸಾಕು ಆದರೆ ನಾವಿಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ವಿ ಏನಪ್ಪ ಅಂದರೆ ಸುಗಂಧರಾಜ ಹೂವು ಇರುತ್ತಲ್ವ ಆ ಹೂವನ್ನು ನಾವು ಕೆಳಗಡೆ ಭಾಗ ಏನಿರುತ್ತೆ ತೋಟ ಅದನ್ನು ಕಟ್ ಮಾಡ್ಕೊಳ್ಬೇಕು ಆ ರೀತಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರೈಟಾಗಿ ನೀಟಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಏರುಪೇರಿರುತ್ತೆ ಹೂಗಳು ಹಾಗಾಗಿ ಇಲ್ಲಾಂದರೆ ಸ್ಟ್ರೈಟಾಗಿ ಹಾಗೆ ನಿಂತಿರುತ್ತೆ ಹೂವು ತುಂಬಾ ಚೆನ್ನಾಗಿ ಕಾಣುತ್ತೆ ಆವಾಗ ಹಾಗೆ ಬೇಕಾದರೆ ಮಾಡ್ಕೊಳ್ಬೋದು ಆದರೆ ಕಟ್ ಮಾಡಿ ನೀವು ಇದೇ ರೀತಿ ಸುತ್ತಕೊಡಿ ಆಗ ಇನ್ನೂ ಚೆನ್ನಾಗಿ ಬರುತ್ತೆ ಮತ್ತು ಈಸಿಯಾಗೂ ಸಹ ಮಾಡ್ಕೊಳ್ಬೋದು ನೋಡಿ ಜಸ್ಟ್ ಹೂವನ ಈ ರೀತಿ ತೊಗೊಂಡು ನಾವಿಲ್ಲಿ ಒಂದೊಂದು ಲೈನ್ಗೆ ಮೂರು ಹೂವನ್ನ ಹಾಕ್ಕೊಳ್ತಾ ಇದ್ದೀವಿ ಈ ರೀತಿ ಮೂರು ಮೂರು ಹೂವನ ಹಾಕಿ ನೋಡಿ ಈ ರೀತಿ ಸುತ್ತಬೇಕು ಈಸಿಯಾಗಿ ಸುತ್ತಕೊಳ್ಬೋದು ಈ ರೀತಿ ಸುತ್ತಿಬಿಟ್ರೆ ಸಾಕು ಒಂದು ನಾಲ್ಕೈದು ಸುತ್ತ ಹಾಕಿದ್ದೀವಿ ನಾವಿಲ್ಲಿ ಯಾಕೆಂದರೆ ನಾವು ಟ್ರೈ ಮಾಡ್ತಿರೋದು ಇದು ಮೊದಲನೇ ಸಾರಿ ಹಾಗಾಗಿ ನೋಡಿ ಈ ರೀತಿ ಸುತ್ತಾಕಿ ಮತ್ತೆ ಅದೇ ರೀತಿ ಸುಗಂಧ ಜೋವನ್ನು ತೆಗೆದು ಇಟ್ಕೊಂಡು ಸುತ್ತ ಹಾಕ್ಕೊಳ್ಳೋದು ಇದೇ ರೀತಿ ನಾವು ದಬ್ಬೆಗೆ ಕಟ್ಕೊಂಡು ಬಂದಿದ್ದೀವಿ ಈ ರೀತಿ ಮಾಡಬೇಕು ಅಂದರೆ ಇಬ್ಬರು ಮೂವರು ಇರಬೇಕು ಅಂದರೆ ಎರಡು ಮೂರು ಜನ ಇತ್ತು ಅಂದರೆ ಈಸಿಯಾಗಿ ಕೆಲಸ ಆಗ್ಬಿಡುತ್ತೆ ಮತ್ತು ಹಬ್ಬದ ಹಿಂದಿನ ದಿನ ಮಾಡೋದರಿಂದಾಗಿ ನಮಗೆ ಟೈಮ್ ಸಾಕಾಗೋದಿಲ್ಲ ಹಾಗಾಗಿ ನಮ್ಮ ಮನೇಲಿ ನಾವು ಮೂರು ಜನ ಕೂತ್ಕೊಂಡು ಹೂವನ್ನ ಈ ರೀತಿ ಕಟ್ಟಿದ್ವಿ ಹಾಗಾಗಿ ನಮಗೆ ಟೈಮ್ ಹೋಗಿದ್ದು ಸಹ ಗೊತ್ತಾಗಲಿಲ್ಲ ಮತ್ತು ಬೇಗನೂ ಆಯಿತು ಅಂತ ಅನ್ನಿಸ್ತು ಮೊದಲಿಗೆ ನಾವು ಏನು ಮಾಡಿದ್ವಿ ಅಂದರೆ ಸುಗಂಧರಾಜ ಹೂವನ್ನ ಬಿದಿರಿನ ದಬ್ಬೆ ಇರುತ್ತಲ್ವ ಅದಕ್ಕೆ ಸುತ್ತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ವಿ ನಿಮಗೆ ಈ ಬಿದಿರಿನ ದಬ್ಬೆ ಎಲ್ಲಿ ಸಿಗುತ್ತೆ ಅಂತ ಹೇಳೋದಾದರೆ ಬುಟ್ಟಿ ಏನಿತಾರಲ್ವ ಅವರ ಹತ್ರ ಸಿಗುತ್ತೆ ನೀವು ಬೈ ಮಾಡಿ ಇಟ್ಕೊಳ್ಬೋದು ನೋಡಿ ಈ ರೀತಿ ಸುತ್ತಿಟ್ಕೊಂಡಿದ್ದೀವಿ ಅಷ್ಟೇ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಮಾತಾಡ್ಕೊಳ್ತಾ ಮಾಡೋದ್ರಿಂದ ನಮಗೆ ಕೆಲಸ ಮಾಡಿದ್ದೇ ಗೊತ್ತಾಗೋದಿಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಹೂವ ಸೈಡ್ಗೆ ಬಂದಿದೆ ಈ ರೀತಿ ಎಲ್ಲ ಆಗೋದಿಲ್ಲ ಹಾಗಾಗಿ ಏನು ಮಾಡಬೇಕು ಅಂದರೆ ಕಟ್ ಮಾಡಿಕೊಂಡು ನಾವು ಅದು ಆಮೇಲೆ ಸುತ್ತಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಸುಗಂಧರಾಜ ಹೂವಿನ ಕೆಳಗಡೆ ಭಾಗ ಇರುತ್ತಲ್ವ ತೋಟ ಅದನ್ನು ಕಟ್ ಮಾಡಿ ಇಟ್ಕೊಂಬಿಟ್ರೆ ಈ ರೀತಿ ಆಗೋದಿಲ್ಲ ಅಂತ ನಮಗೆ ಲಾಸ್ಟಲ್ಲಿ ಅನಿಸ್ತು ಬಟ್ ಏನು ಮಾಡೋದು ಅಷ್ಟೊತ್ತಿಗೆ ನಾವೆಲ್ಲ ಸುತ್ತಿಬಿಟ್ಟಿದ್ವಿ ಹಾಗಾಗಿ ಈ ಮಿಸ್ಟೇಕು ಆಗಬಾರ್ದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸುತ್ತಿ ಇಟ್ಕೊಳ್ಳೋದು ಅಷ್ಟೇ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹೊರ್ಗಡೆ ಅಂದರೂ ಎರಡು ಸಾವಿರ ಮೂರು ಸಾವಿರ ಆ ರೀತಿ ಇರುತ್ತೆ ಅಂದರೂ ಮೂರು ಕೆ ಜಿ ಸುಗಂಧರಾಜ ಹೂವು ಇದ್ದರೆ ಸಾಕು ನೋಡಿ ನಾವಿಲ್ಲಿ ಸುತ್ತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಈಗ ನೋಡಿ ಅದನ್ನು ಒಬ್ಬರು ಹೆಲ್ಪ್ ಮಾಡಬೇಕಾಗತ್ತೆ ಕಟ್ಟೋದಕ್ಕೆ ಒಬ್ಬರು ಸ್ಟ್ಯಾಂಡನ್ನು ಈ ಥರ ಇಟ್ಕೊಂಡು ಬೆಂಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಬಿದ್ರಿಂದ ಬೇನ ಗಟ್ಟಿ ದಾರ ಬರುತ್ತಲ್ವ ಆ ಗಟ್ಟಿ ದಾರದಲ್ಲಿ ಹಾಕಿ ಒಳಗಡೆ ಸೈಡ್ಗೆ ಕಟ್ಕೊಂಡ್ಬಿಡಬೇಕು ಈ ರೀತಿ ಕಟ್ಕೊಂಬಿಟ್ರೆ ಗೊತ್ತೇ ಆಗೋದಿಲ್ಲ ಮತ್ತು ಚೆನ್ನಾಗೂ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಈ ರೀತಿ ನಾವಿಲ್ಲಿ ನಮ್ಮ ಮನೆಯಲ್ಲಿ ಕಟ್ತಾ ಇದ್ದಾರೆ ನೋಡಿ ಕೆಳಗಡೆ ಸಿಕ್ಕಾಕಿ ಅಲ್ಲೂ ಒಂದು ಗಂಟೆ ಹಾಕ್ತೀವಿ ಆಮೇಲೆ ಏನು ಮಾಡಬೇಕು ಕಂಬಿ ಎಲ್ಲೆಲ್ಲಿರುತ್ತೆ ಅಲ್ವಾ ಅಲ್ಲಲ್ಲೆಲ್ಲ ಗಟ್ಟಿದಾರದಲ್ಲಿ ಕಟ್ಟಬೇಕಾಗತ್ತೆ ನಾವು ಗಟ್ಟಿದಾರದಲ್ಲಿ ಒಳಗಡೆ ಸೈಡ್ಗೆ ಕಟ್ಕೊಂಬಿಟ್ರೆ ಒಂದು ಸ್ವಲ್ಪ ಗೊತ್ತಾಗೋದಿಲ್ಲ ಈ ರೀತಿ ದೀಪಾಲಂಕಾರ ಮಾಡಬೇಕು ಅಂದರೆ ಇಬ್ರು ಬೇಕಾಗುತ್ತೆ ಅಂದರೆ ಅದನ್ನು ಹಿಡ್ಕೊಂಡು ಮತ್ತು ಕಟ್ಟೋದಕ್ಕೆ ಹಾಗೆ ನಮ್ಮ ಮನೆಯಲ್ಲಿ ಸುಗಂಧರಾಜ ಹೂವು ಮತ್ತು ಅದಕ್ಕೆ ಕಾಂಬಿನೇಷನ್ ರೋಸ್ ಹೂವನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಎರಡು ಕಲರ್ ಹೂವು ಹಾಕಿದ್ರೆ ಅಂತೂ ತುಂಬಾ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಕನಕಾಂಬ್ರ ಹೂವನ್ನು ಸಹ ಸೇರಿಸ್ಕೊಂಡು ಮಾಡ್ಕೊಳ್ಬಹುದು ನಾವು ಮೊದಲನೇ ಸರಿ ಟ್ರೈ ಮಾಡಿದ್ರಿಂದ ಹೇಗೆ ಬರುತ್ತೆ ಏನೋ ಅಂತ ಅಂದ್ಕೊಂಡ್ವಿ ಆದರೆ ತುಂಬ ಚೆನ್ನಾಗಿ ಬಂತು ನೀವು ನೋಡ್ತಾ ಇರ್ಬೋದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಇದಕ್ಕೆ ಕಾಂಬಿನೇಷನ್ ಅಂತ ರೋಸುವನ್ನು ಹಾಕ್ತಾ ಇದ್ದೀವಿ ನೋಡಿ ನೋಡಿ ಈ ರೀತಿ ಟೈ ಮಾಡ್ಕೊಂಡ್ರು ಅಷ್ಟೇ ತುಂಬಾ ಈಸಿಯಾಗಿ ಆಗೋಯಿತು ಸ್ವಲ್ಪ ಗ್ಯಾಪ್ ಜಾಸ್ತಿ ಆಯಿತು ಯಾಕೆ ಅಂದರೆ ನಾವಿಲ್ಲಿ ಎರಡು ಕೆ ಜಿ ಹೂವನ್ನು ತರಿಸಿದ್ವಿ ಹಾಗಾಗಿ ಏನಿಲ್ಲ ಅಂದರೂ ಒಂದು ದೀಪಾಲಂಕಾರಕ್ಕೆ ಮೂರು ಕೆ ಜಿ ಹೂವು ಬೇಕಾಗತ್ತೆ ಹಾಗೆ ರೋಸುವನ್ನು ಒತ್ತಾಗಿ ಕಟ್ಟಿ ಮೇಲೆ ಸುತ್ತಿ ಇಟ್ಟಿದ್ದೀವಿ ಹಾಗೆ ಅಲ್ಲಲ್ಲಲ್ಲಲ್ಲಿ ರೋಸೂವನ ಈ ರೀತಿ ಸಿಗ್ಸಿದ್ದೀವಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕು ಹಾಗೆ ದೀಪಕ್ಕೆ ಅಲಂಕಾರಕ್ಕೆ ಚೆನ್ನಾಗಿ ಕಾಣೋದಕ್ಕೆ ಅಂತ ಹೇಳಿ ಮುಂದೆ ನಾವು ಒಂದು ಕಮಲದೂವನ ಇಟ್ಟಿದ್ದೀವಿ ಅಲ್ವಾ ನೀವು ನೋಡ್ತಾ ಇರ್ಬೋದು ಅದು ಬಂದು ಒಂದು ಇನ್ವಿಟೇಷನ್ ಕಾರ್ಡಲ್ಲಿತ್ತು ಅದನ್ನು ಹಾಗೆ ತೆಗೆದಿಟ್ಟಿದ್ವಿ ಹಾಗಾಗಿ ಅದನ್ನು ಇಲ್ಲಿ ಸ್ಟಿಕ್ ಮಾಡೋ ಥರ ಕಟ್ಟಿದ್ದೀವಿ ಅಷ್ಟೇ ಕಡಿಮೆ ಖರ್ಚಲ್ಲಿ ಆಗಿಬಿಡುತ್ತೆ ಹಾಗೆ ಈಸಿಯಾಗಿ ಸಹ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಸಾರಿ ನಿಮ್ಮೂರಲ್ಲಿ ಊರಬ್ಬ ಅಥವಾ ಜಾತ್ರೆ ಅಥವಾ ಬೆಲದಾರತಿ ದೇವ್ರಿಗೆ ಏನಾದರೂ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಿಮಗೂ ಸಹ ಮಾಡಿದ ಖುಷಿನೂ ಇರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಊರಬ್ಬ ಅಥವಾ ಜಾತ್ರೆ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಅಂದ್ಕೊಂಡು ಶೇರ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು